ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಮಹಾರಾಷ್ಟ್ರ ರಾಜ್ಯದ ಪೂರ ಗಡಿಭಾಗದ ಪೂರ ಬಿಜಾಪುರದಿಂದ ನಾವು ಹೊರಟಿದ್ದೀವಿ. ಇವತ್ತು ಜೈನ್ ದರ್ಶನ ಮಾಡಿಸ್ತಾ ಇದ್ದೀನಿ. ಮಹಾರಾಷ್ಟ್ರದ ಉಸ್ಮಾನಾಬಾದಿಂದ ದಾಟಿ ಬಹುದೂರ ಬಂದು ಇವತ್ತು ನಾವು ಜಂತೂರದಲ್ಲಿದ್ದೀನಿ. ಇದೇ ಜಿಂತೂರು ನೀವು ನೋಡ್ತಾ ಇದ್ರಲ್ಲ, ಪಾರ್ಶ್ವನಾಥ ಅಂತರಿಕ್ಷ ಪಾರ್ಶ್ವನಾಥ ಅಂತೇಳಿ ಕರಿತೀನಿ ನಾವು. ಬಹಳ ಪೀಠವನ್ನು ಪಾಣಿಪೀಠವನ್ನು ಬಿಟ್ಟು ಮೇಲುಗಡೆ ಇರುವಂಥ ಏಕೈಕ ಜಿನಾಲಯ ಅಂದರೆ ಇದೇ ಜಿಂತೂರು. ಈಗ ನಾ ಚಂದ್ರಗಿರಿ ಬೆಟ್ಟಕ್ಕೆ ಬಂದಿದ್ದೀನಿ. ಅದೇ ಚಂದ್ರಗಿರಿ ಬೆಟ್ಟದ ಒಂದು ಪ್ರಾಚೀನ ಮಂದಿರ ಇದು. ಸಾವಿರಾರು ವರ್ಷಗಳ ಹಿಂದೆ ಸ್ಥಾಪನೆಯಾದಂಥ, ಬ್ರಿಟಿಷರ ಇತರೆ ದಾಳಿಗೆ ಆಗಬಾರ್ದು ಅಂತೇಳಿ ಸುರಕ್ಷಿತವಾಗಿ ಇಲ್ಲಿ ಪೀಠ ಸ್ಥಾಪನೆ ಮಾಡಿದ್ದು. ಬನ್ನಿ, ಒಳಗಡೆ ಯಾತ್ರೆ ಇದೆ, ತೋರಿಸ್ತಾ ಇದ್ದೀನಿ. ಇದೇ ಚಂದ್ರಗಿರಿ ಭಗವಾನ್ ನೋಡ್ತಾ ಇದ್ರಲ್ಲ ನೀವು. ಬಿಜಾಪುರದಲ್ಲಿ ನೋಡಿದ್ದು ಪಿಸುಗುಟ್ಟ ಗ್ಯಾಲರಿ, ವಿಸ್ಪರಿಂಗ್ ಗ್ಯಾಲರಿ. ಇದು ಪ್ರತಿಧ್ವನಿಸುವ ಇನ್ನೊಂದು ಅದ್ಭುತ ಅಂತ ಕೇಳ್ಬೋದು. ಯಾವ ಥರ ಇದೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ಕೂಡ ಏಳು ಸಲ ಪ್ರತಿಧ್ವನಿಸುವಂಥ ಅದ್ಭುತವಾದ ಒಂದು ಚಂದ್ರಗಿರಿ ಬೆಟ್ಟದಲ್ಲಿದ್ದೀನಿ. ಜೈ ಬೋಲೋ ಚಂದ್ರಕೋ ಭಗವಾನಿಕಿ ಜಯ. ನೀವು ನೋಡ್ತಾ ಇದ್ದೀರಾ ಈ ಕಡೆ ಬೆಳಕು ಬರುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಆ ಕಡೆಯಿಂದ ಎಲ್ಲವನ್ನು ನೋಡ್ಬೋದು. ಹೊರಗಡೆಯನ್ನ ಪೂರ್ತಿ ವೀಕ್ಷಣೆ ಮಾಡುವಂಥದ್ದು. ಇದು ಭಗ್ನಾವಶಿಷ್ಟಂಥ ಬಹುಬಲಿ ಭಗವನ್ನ ಮೂರ್ತಿ. ಯಾಕಂದರೆ ನಾವು ಭಗವಾನ್ ಶಿಲ್ಪಿ ನಾವು ತಗೋದಿಲ್ಲ, ಅದಕ್ಕೆ ನಾನು ಭಗವಂತರ ನೇರವಾಗಿ ತೋರಿಸ್ತಾ ಇದ್ದೀನಿ. ಇದೇ ಪುರಾತನವಾದಂಥದ್ದು ನೋಡ್ತಾ ಇದ್ರಲ್ಲ. ಇಲ್ಲಿ ನೋಡಿದ್ರೆ ಪೂರ್ತಿ ಜಿಂತೂರಿನ ಅಂತರಿಕ್ಷ ಪಾರ್ಶ್ವನಾಥದ ದರ್ಶನ ಆಗುತ್ತದೆ. ಪೂರ್ತಿ ಎಲ್ಲ ಸಿಟಿಗಳು ನೋಡಿ ಮೇಲುಗಡೆ.